ತೆರಿಗೆ ಹೆಚ್ಚಳದ ಬಿಸಿ ತಟ್ಟುತ್ತಾ ಇವತ್ತು ಅನ್ನುವ ಪ್ರಶ್ನೆ ಇದೆ. ಯಾಕೆ ಅಂದ್ರೆ ಹಣವನ್ನ ಕ್ರೋಢೀಕರಣ ಮಾಡಬೇಕಂದ್ರೆ ಇಷ್ಟು ದೊಡ್ಡ ಗಾತ್ರದ ಬಜೆಟ್ ಅನ್ನು ಮಂಡಿಸಬೇಕು ಅಂದ್ರೆ ಬೇರೆ ಬೇರೆ ಮೂಲಗಳಿಂದ ಆದಾಯವನ್ನ ಕ್ರೋಢೀಕರಣ ಮಾಡಲೇಬೇಕಾಗಿದೆ. ಆ ಒಂದು ದೊಡ್ಡ ಚಾಲೆಂಜ್ ಜವಾಬ್ದಾರಿ ಸರ್ಕಾರದ ಮೇಲೆ ಇದೆ. ಹೀಗಾಗಿ ಅದರ ಬಿಸಿ ನೇರವಾಗಿ ಸಾರ್ವಜನಿಕರಿಗೆ ತಟ್ಟಬಹುದು ಅಂತ ಹೇಳಲಾಗ್ತಾ ಇದೆ. ಹಣ ಹೊಂದಿಸೋದಿಕ್ಕೆ ಸಾಲದ ಮೊರೆ ಹೋಗ್ತಾರಾ ಸಿಎಂ ಸಿದ್ದರಾಮಯ್ಯನವರು ಅನ್ನುವ ಪ್ರಶ್ನೆ ಸಹಜವಾಗಿಯೇ ಇದೆ. ಈಗ ನೋಡಿ, ಸಾಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬಾ ಗಮನವನ್ನ ಇಟ್ಟು ಮಾತನಾಡುವಂಥದ್ದು ಸಿದ್ದರಾಮಯ್ಯನವರು. ಸಾಲದ ಗಂಭೀರತೆ ಅವರಿಗೆ ಗೊತ್ತಿದೆ. ಪ್ರತಿ ಸಲ ಅವರು ಅದನ್ನೇ ಹೇಳ್ತಾರೆ. ಅವರು ಪ್ರತಿಪಕ್ಷ ಸ್ಥಾನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರು ಅದನ್ನೇ ಹೇಳ್ತಾ ಇದ್ರು, ಸಾಲ 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 ಹೆಚ್ಚಾಗ್ತಾ ಇದೆ, ಅದ್ರ ಬಗ್ಗೆ ಗಮನ ಹರಿಸಬೇಕು ಸರ್ಕಾರ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಸಾಲದ ಮೊರೆ ಹೋಗಲೇಬೇಕಾದಂತಹ ಸಂದರ್ಭ ಎದುರಾಗುತ್ತಾ ಪೆಟ್ರೋಲ್ ಡೀಸೆಲ್ ಸೆಸ್ ಹೆಚ್ಚಳಕ್ಕೆ ಆರ್ಥಿಕ ಇಲಾಖೆ ಪ್ರಸ್ತಾಪವನ್ನು ಸಲ್ಲಿಸಿದೆ. ಶೇಕಡ 2ರಷ್ಟು ಸೆಸ್ ಹೆಚ್ಚಿಸೋದಕ್ಕೆ ಪ್ರಸ್ತಾವನೆಯನ್ನು ಆಲ್ರೆಡಿ ಆರ್ಥಿಕ ಇಲಾಖೆ ಸಲ್ಲಿಸಿದೆ. ಆದರೆ ಅದಕ್ಕೆ ಓಕೆ ಅಂತಾರೆ ಸಿಎಂ. ಯಾಕೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯನ್ನೇ ಖಂಡಿಸಿ ಕಾಂಗ್ರೆಸ್ ಎಷ್ಟೋ ಸಲ ಪ್ರತಿಭಟನೆಯನ್ನು ಮಾಡಿದೆ. ಒಂದು ವೇಳೆ ಏನಾದರೂ ಸೆಸ್ ಹೆಚ್ಚಳ ಆದರೆ, 2% ಸೆಸ್ ಏನಾದರೂ ಜಾಸ್ತಿ ಆದರೆ, ಆಬ್ವಿಯಸ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ರಾಜ್ಯದಲ್ಲಿ ಜಾಸ್ತಿ ಆಗುತ್ತೆ. ಅದು ನೇರವಾಗಿ ಜನರ ಮೇಲೆ ಹೊಡೆತ ಬೀಳುತ್ತೆ ಮತ್ತು ಜನರು ಪ್ರಶ್ನೆ ಮಾಡ್ತಾರೆ, ಅದ ಎಂಡ್ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾರೆ. ಸೊ ಹಾಗಾಗಿ ನೋಡಿ, ಸೆಸ್ ಹೆಚ್ಚಳಕ್ಕೆ ಸಿಎಂ ಸಮ್ಮತಿ ನೀಡುವುದು ಬಹುತೇಕ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನರು ಹೈರಾಣಾಗಿದ್ದಾರೆ. ಒಂದು ವೇಳೆ ಏನಾದರೂ ಸೆಸ್ ಹೆಚ್ಚಳ ಮಾಡಿದರೆ ಖಂಡಿತವಾಗ್ಲೂ ಅಗತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಯಾಕಂದರೆ ನೇರವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಜಾಸ್ತಿ ಆದರೆ ಎಲ್ಲ ವಸ್ತುಗಳ ಮೇಲೆ ಅದರ ಪರಿಣಾಮ ಬೀರುವಂಥ ಹಿನ್ನೆಲೆಯಲ್ಲಿ ಆಬ್ವಿಯಸ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಸೆಸ್ ಏರಿಕೆಯ ಬಗ್ಗೆ ಸಿಎಂ ಚಿಂತನೆ ಹರಿಸೋದಿಲ್ಲ. ರಿಯಲ್ ಎಸ್ಟೇಟ್ಗೆ ವಿಶೇಷ ಒತ್ತನ್ನು ಕೊಟ್ಟು ಆಸ್ತಿ ತೆರಿಗೆಯನ್ನು ಹೆಚ್ಚಳ ಮಾಡಬಹುದಾದಂಥ ಸಾಧ್ಯತೆ ಇದೆ. ಮತ್ತೊಂದು ಕಡೆ ತಂಬಾಕು ಮೇಲೆ ಸುಂಕವನ್ನು ಹೆಚ್ಚಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಮತ್ತು ಮಧ್ಯಪ್ರಿಯರಿಗೆ ಶಾಕ್ ಕೊಡ್ತಾರೆ ಸಿಎಂ. ಆಲ್ರೆಡಿ ಒಂದು ಮೂಲದ ಪ್ರಕಾರ ಮಾತಾಡ್ಕೊಳ್ತಾ ಇದ್ದಾರೆ ಜನರು, ಒಂದು 20 ರೂಪಾಯಿ 30 ರೂಪಾಯಿ ಜಾಸ್ತಿ ಆಗೋಯ್ತಪ್ಪ ಅಂತ. ಹಾಗಾಗಿ ಮಧ್ಯಪ್ರಿಯರಿಗೆ ಕಿಕ್ ಕೊಡ್ತಾರಾ ಅಥವಾ ಶಾಕ್ ಕೊಡ್ತಾರಾ ಅನ್ನುವಂಥದ್ದು ಸದ್ಯ ಇರತಕ್ಕಂಥ ಪ್ರಶ್ನೆ. ಹಾಗೆ ನೋಂದಣಿ, ಅಬಕಾರಿ, ಮುದ್ರಾಂಕ ಮತ್ತು ಮೋಟಾರು ವಾಹನ ತೆರಿಗೆ, ಇದ್ರ ಮೇಲೆ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಇಂಧನ ಮೇಲಿನ ತೆರಿಗೆ ಹೆಚ್ಚಳ ಮಾಡೋದಕ್ಕೆ ಬಜೆಟ್ನಲ್ಲಿ ಸರ್ಕಸ್ ನಡೆಸುವಂಥ ಸಾಧ್ಯತೆ ಇದೆ. ಇಂಧನ ಮೇಲಿನ ತೆರಿಗೆ ಅಂದರೆ ಆಬ್ವಿಯಸ್ಲಿ ಅದರಲ್ಲಿ ಪೆಟ್ರೋಲ್, ಡೀಸೆಲ್, ಪವರ್ ಎಲ್ಲ ಬರುತ್ತೆ. ಸೊ ಹಾಗಾಗಿ ಏನು ಮಾಡ್ತಾರೆ ಸಿಎಂ ಅನ್ನುವಂಥದ್ದು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ.